ವನ್ರಾಜ್, ನೀನ್ ಬುದ್ಧಿವಂತ ಆಗಿತ್ತುಕೊಂಡು ಇಂತ ತಪ್ಪನ್ನ ಯಾಕ್ ಮಾಡಿದೆ? ಇಲ್ಲಿವರೆಗೂ ಮನೆಯಲ್ಲಿ ಏನೇನು ರಾದ ಅಂತ ಆಗಿದ್ಯೋ ಅದಕ್ಕೆಲ್ಲ ಕಾರಣ ಅನುಪಮನೆ. ಇಷ್ಟಾದರೂ ನೀನು ಅವಳಿಗೆ ಅವಳು ಇಷ್ಟ ಬಂದ ಹಾಗೆ ಮಾಡೋ ಅವಕಾಶ ಕೊಟ್ಟೆ. ಅಲ್ಲ, ಈ ಮನೆಯಲ್ಲಿ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ? ನೀನ್ ನನ್ನ ಅತ್ಯಂತ ಧೈರ್ಯವಂತ ಮಗ. ನಿನಗೆ ನೆನ್ಪಿದ್ಯಾ, ನೀವು ಮೂವರು ಚಿಕ್ಕ ವಯಸ್ಸಲ್ಲಿ ಮಳೆ ನೀರಲ್ಲಿ ದೋಣಿ ಬಿಡ್ತಾ ಇದ್ರಲ್ಲ, ಆಗ ದೋಣಿ ಏನಾದ್ರೂ ಮುಳುಗೋದ್ರೆ ಸಮರ್ಥ್ ಮತ್ತೆ ಸ್ವೀಟಿ ಜೋರಾಗಿ ಕೂಕೊಂಡು ಅಳಕ್ ಶುರು ಮಾಡ್ತಾ ಇದ್ರು. ಆಗ ನೀನೇ ಅವ್ರಿಗೆ ಸಮಾಧಾನ ಮಾಡ್ತಿದ್ದೆ. ಒಂದು ದೋಣಿ ಮುಳುಗೋದ್ರೆ ಏನಾಯ್ತು, ಇನ್ನೊಂದು ಮಾಡೋಣ ಅಂತಿದ್ದೆ. ಮಗನೇ, ಭರವಸೆ ಅನ್ನೋದು ಹೀಗೇನೆ, ಕಾಗದದ ದೋಣಿ ತರ. ಶ್ರೀಕೃಷ್ಣನ ಹೆಸರು ಹೇಳಿ ದೋಣಿ ಮಾಡಿ ಬಿಡ್ತಾ ಇರು. ಆ ದೋಣಿಗೂ ಕೃಷ್ಣನ್ಗೂ ಗೊತ್ತಿರುತ್ತೆ, ದಡ ಸೇರ್ಕೊಂಡ್ರೆ ಸರಿ, ಒಂದ್ ವೇಳೆ ಮುಳುಗೋದ್ರೆ ಆಗ ಇನ್ನೊಂದು ದೋಣಿ ಮಾಡೋಣ. ಒಂದು ಭರವಸೆ ತುಂಡಾದ್ರೆ ಇನ್ನೊಂದನ್ನ ಜೋಡಿಸೋಣ, ಆದ್ರೆ ಸೋಲನ್ನ ಮಾತ್ರ ಒಪ್ಕೋಬಾರ್ದು. ಜೀವನದ ಕೆಲ್ಸನೇ ಅದು ಅಡ್ಡಿಪಡಿಸೋದು, ನಮ್ ಕೆಲ್ಸ ಅದನ್ನ ಮೆಟ್ಟಿ ನಡೆಯೋದು. ಅದು ತನ್ನ ಕೆಲ್ಸ ಮಾಡೋದನ್ನ ನಿಲ್ಲಿಸದೆ ಇರುವಾಗ ನಾವ್ಯಾಕೆ ನಮ್ ಕೆಲ್ಸ ನಿಲ್ಲಿಸ್ಬೇಕು ಹೇಳು? ಮಕ್ಕಳು ಅಮ್ಮನ್ ಪ್ರಪಂಚ ಆಗಿರ್ತಾರೆ. ಮಕ್ಕಳು ಎದೆಗುಂದಿದ್ರೆ ಅಮ್ಮನ್ ಇಡೀ ಪ್ರಪಂಚನೇ ಕುಸಿದು ಹೋಗುತ್ತೆ, ಅವಳು ಇಡೀ ಪ್ರಪಂಚನೇ. ಆದ್ರೆ ಅಮ್ಮ ಅಂತೂ ದುಃಖ ಬಂದಾಗ ಅತ್ ಬಿಡ್ತಾಳೆ. ಆದ್ರೆ ನಿಮ್ಮಪ್ಪ, ಅವ್ರಿಗೆ ಅಳೋಕೂ ಆಗಲ್ಲ. ನಿಮ್ಮಪ್ಪ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಆದ್ರೆ ಅಪ್ಪ ಅಮ್ಮ ಕೋಪ ಮಾಡ್ಕೊಂಡ್ರು ಪ್ರೀತಿ ಮಾಡೋದನ್ನ ಯಾವತ್ತೂ ನಿಲ್ಸಲ್ಲ. ಎಲ್ರೂ ನಿನ್ನ ತುಂಬಾ ಪ್ರೀತಿ ಮಾಡ್ತಾರೆ ಮಗ್ನೆ, ಎಲ್ರೂ ಕೂಡ, ಎಲ್ರೂ ನಿನ್ ಜೊತೆ ನಿಂತಿದ್ದಾರೆ. ಈಗ ನೀನು ನಿನ್ ಜೊತೆ ನಿಲ್ಬೇಕು. ಇಡೀ ಕುಟುಂಬ ನಿನಗೋಸ್ಕರ ಪ್ರಪಂಚದ ಜೊತೆ ಹೋರಾಡ್ಬೋದು, ಆದ್ರೆ ನಿನ್ ಹೋರಾಟ ತುಂಬಾ ಮುಖ್ಯ ಅಲ್ವಾ ಮಗ್ನೆ? ನಿನ್ನೊಳಗಿರೋ ನಿರಾಸೆನ ನೀನೇ ಸೋಲಿಸ್ಬೇಕಲ್ವಾ? ಹಾ, ಇನ್ನೂ ಆ ಖುಷಿ ವಿಷಯ, ಅವಳನ್ನ ಈ ಮನೆ ಸೊಸೆ ಮಾಡೋದು, ನಿನ್ ಹೆಂಡತಿ ಮಾಡೋದು, ಅದು ನನ್ನ ಜವಾಬ್ದಾರಿ. ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ಅದು ಏನೇ ಆದರೂ ನಿಭಾಯಿಸ್ತೀನಿ. ಒಂದು ಸ್ವಲ್ಪ ಸಮಯ ಕೊಡು ಅಷ್ಟೇ. ನೋಡು, ಹೋದ ವರ್ಷ ನಿನಗೆ ಸ್ವೆಟರ್ ಹೆಣದು ಕೊಟ್ಟನಲ್ಲ, ಅದಕ್ಕೆ ನನಗೆ ಒಂದು ತಿಂಗಳು ಹಿಡೀತು. ಇದು ಸಂಬಂಧ, ಇದನ್ನ ಹೆಣಿಯೋಕೆ ಸ್ವಲ್ಪ ಸಮಯ ಹಿಡಿಯತ್ತೆ ಅಲ್ವಾ? ಇಷ್ಟು ಸಮಯ ಕೊಡಕ್ಕಾಗಲ್ವಾ ನನಗೆ?